ನಮಸ್ಕಾರ ವೀಕ್ಷಕರೆ. ಇತ್ತೀಚೆಗೆ ಕ್ಲಬ್ ಹೌಸ್ನಲ್ಲಿ ಕರ್ನಾಟಕ ಇತಿಹಾಸ ಕ್ಲಬ್ನಿಂದ ನಡೆದ ಚರ್ಚೆಯಲ್ಲಿ ಹಲೋ ಮೈಸೂರು ದಿನಪತ್ರಿಕೆ ಸಂಪಾದಕರಾದ ಟಿ ಗುರುರಾಜ್ ಅವರು ಟಿಪ್ಪು ಕುರಿತು ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ನಮಸ್ಕಾರ. ಬಹಳ ನೇರವಾಗಿ ನಾನು ವಿಷಯ ಪ್ರವೇಶ ಮಾಡ್ತೇನೆ. ಯಾರು ಒಪ್ಪಲಿ ಬಿಡಲಿ, ಟಿಪ್ಪು ಅನ್ನುವ ಹೆಸರೇ ಒಂದು ವಿಸ್ಮಯ. ಆತ ಯಾವುದೇ ಕಾರಣಕ್ಕೂ ವಿವಾದ ಪುರುಷನಲ್ಲ, ಭಾರತ ಇತಿಹಾಸದ ಸ್ವರ್ಣ ಪುರುಷ. ನನ್ನ ಮಾತು ಅನಗತ್ಯವಾದ ಹೊಗಳಿಕೆಯೂ ಅಲ್ಲ, ಅದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಚರಿತ್ರೆಯ ಬಟ್ಟಲಿನಲ್ಲಿ ವಿಷವೂ ಇದೆ, ಅಮೃತವೂ ಇದೆ. ಹುಡುಕುವ ಕೈ, ತಡಕಾಡುವ ಬೆರಳು, ಎರಡನ್ನೂ ಎತ್ತುಕೊಳ್ಳಬೇಕಾಗತ್ತೆ. ಇತಿಹಾಸದ ಪುನರ್ವಿಮರ್ಶೆ ಹದವಾಗಿರಬೇಕು. ಎಡಬಲಗಳೆರಡನ್ನೂ ಕೂಡ ಸಮನಾಗಿ ನೋಡುವ ಕಣ್ಣುಗಳಿರಬೇಕು. ಹೃದಯ ಶುದ್ಧವಾಗಿರಬೇಕು. ಹಾಗಾದಾಗ ಮಾತ್ರ ಇತಿಹಾಸ ಮಂದಹಾಸವನ್ನು ಬೀರ್ತಾ ನಮ್ಮ ಎದೆಗಳ ಒಳಗೆ, ನಮ್ಮ ಮನಸ್ಸುಗಳ ಒಳಗೆ ಇಳಿತದೆ ಅನ್ನೋದು ನನ್ನ ಒಂದು ವಿನೀತವಾದ ಗ್ರಹಿಕೆ. ಈ ಹೊತ್ತಿಗೆ ಕರಾರುವಕ್ಕಾಗಿ 222 ವರ್ಷಗಳ ಹಿಂದೆ ಸರಿದು ಹೋದ ಭರತ ವರ್ಷದ ರಾಜನೊಬ್ಬನ ಚರಿತ್ರೆಯನ್ನ ವ್ಯಾಖ್ಯಾನಿಸುವಾಗ ನಾವು ಕೇವಲ ಒಂದು ಬಣ್ಣದಿಂದ ಅಳೆಯುವುದು ಬೇಡ ಎನ್ನುವ ನನ್ನ ಮಾತನ್ನ ಮತ್ತೆ ಉಚ್ಚರಿಸ್ತ ಟಿಪ್ಪುವಿನ ತಪ್ಪು ಒಪ್ಪುಗಳೆರಡನ್ನೂ ಕೂಡ ಒಪ್ಪವಾದ ತಟ್ಟೆಯೊಳಗೆ ಇಟ್ಟು ವಿಶ್ಲೇಷಿಸುವುದು ಮಾತ್ರವೇ ಸರಿಯಾದ ದಾರಿ ಎಂದು ನಂಬಿದವನು ನಾನು. ಟಿಪ್ಪುವನ್ನ ಮತಾಂಧ, ಹಂತಕ, ಮಹಾನ್ ಕ್ರೂರಿ, ಹಿಂದೂ ವೈರಿ, ಮತಾಂತರಿ, ದೇವಾಲಯಗಳ ಭಂಜಕ, ಇಸ್ಲಾಂ ಆರಾಧಕ, ಕನ್ನಡದ ದ್ರೋಹಿ ಎನ್ನುವ ಸಾಲು ಸಾಲು ವಿಶೇಷಣಗಳನ್ನು ಹಚ್ಚಿ ಹೀಗಳೆಯುವ ಕೆಲಸವನ್ನು ನಿರಂತರವಾಗಿ ನಡೆಸಲಾಗ್ತಾನೆ ಇದೆ. ಅದರಲ್ಲೂ ಕಳೆದ 4-6 ವರ್ಷಗಳಿಂದೀಚೆಗಂತೂ ಈ ಕೆಲಸ ಅತ್ಯಂತ ಅವ್ಯಾಹತವಾಗಿ ನಡೀತಾ ಇದೆ. ಹಾಗಂತ ಟಿಪ್ಪುವಿನ ವಿರೋಧವಾಗಿ ಮಾತನಾಡಲೇಬಾರ್ದ? ಇಲ್ಲ. ದೇವಾದಿ ದೇವತೆಗಳನ್ನೇ ಪ್ರಶ್ನೆ ಮಾಡುವ ನೆಲ ನಮ್ಮದು. ಅಂಥದ್ರಲ್ಲಿ ನಮ್ಮ ನಿಮ್ಮ ಹಾಗೆಯೇ ಮನುಷ್ಯನಾಗಿದ್ದ, ಹಾಗೂ ತನ್ನಪ್ಪ ಬಿಟ್ಟು ಕೊಟ್ಟು ಹೋದ ಮತ್ತು ತನ್ನದೇ ಆದ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಿಕೊಂಡು ವಿಶಾಲವಾದ ಸಾಮ್ರಾಜ್ಯವೊಂದರ ಸಾಮ್ರಾಟನಾಗಿದ್ದ ಎಂಬುದನ್ನಷ್ಟೇ ನಾವಿಲ್ಲಿ ಗ್ರಹಿಸಿ ಆತನ ಬಗ್ಗೆ ಮಾತನಾಡೋದು ಅತ್ಯಂತ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ನಾನು ಈಗಾಗಲೇ ಹೇಳಿದ ಮಾತನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತೇನೆ. ಟಿಪ್ಪು ರಾಜನಾಗಿದ್ದ ಅನ್ನೋದಕ್ಕಿಂತ ಮುನ್ನ ಆತನೊಬ್ಬ ಸಾಮಾನ್ಯ ಮನುಷ್ಯನೂ ಆಗಿದ್ದ ಎನ್ನುವುದನ್ನು ದೂರುವ ನಾಲಿಗೆಗಳು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅತ್ಯವಶ್ಯ. ಎಲ್ಲರಲ್ಲೂ ಇದ್ದ ರಾಗದ್ವೇಷಗಳು, ವೈಯಕ್ತಿಕ ಹಿತಾಸಕ್ತಿಗಳು ಅವನಿಗೂ ಇದ್ದವು ಅನ್ನುವುದನ್ನ ನಾವೆಲ್ಲರೂ ಕೇವಲ ಮನುಷ್ಯನ ಮತ್ತು ಮನುಷ್ಯತ್ವದ ನೆಲೆಗಟ್ಟಿನಲ್ಲಿಯೇ ಮಾತ್ರವೇ ಅರ್ಥ ಮಾಡಿಕೊಳ್ಳುವುದು ಸೂಕ್ತ ಆಗ್ತದೆ. ಹೀಗಾದಾಗ ಮಾತ್ರವೇ ಒಬ್ಬ ವ್ಯಕ್ತಿಯ ಸುಗುಣ ಮತ್ತು ದುರ್ಗುಣಗಳು ಎರಡನ್ನೂ ಕೂಡ ನಾವು ಸ್ಪಷ್ಟವಾಗಿ ಕಾಣೋದಕ್ಕೆ, ಅಳೆಯೋದಕ್ಕೆ ಮತ್ತೆ ನಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಟಿಪ್ಪು ಬಯಸದೇ ಬಂದ ಹುಟ್ಟಿನಿಂದಾಗಿ ಮುಸ್ಲಿಮನಾಗಿದ್ದ, ಸಹಜವಾಗಿಯೇ ತನ್ನ ಧರ್ಮಕ್ಕೆ ನಿಷ್ಠನಾಗಿದ್ದ, ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾ ಇದ್ದ, ಕುರಾನನ್ನ ಪಠಿಸ್ತಾ ಇದ್ದ, ಮಸೀದಿಗೂ ಹೋಗ್ತಾ ಇದ್ದ, ತನ್ನ ದೈನಂದಿನ ವ್ಯವಹಾರಕ್ಕೆ ತೊಡಕಾಗದ ಹಾಗೆ ಧರ್ಮವನ್ನು ಅನುಸರಿಸುವುದು ಅವನ ರಾಜನೀತಿಯ ಅತ್ಯಂತ ಪ್ರಮುಖವಾದ ಭಾಗವಾಗಿತ್ತು. ಹಾಗಂತ ಟಿಪ್ಪು ಹಿಂದೂ ಧರ್ಮದ ವಿರೋಧಿಯಾಗಿದ್ದನೆ ಸಾಧ್ಯವೇ ಇಲ್ಲ. ಜನ್ಮತಃ ಮುಸಲ್ಮಾನನಾಗಿದ್ದರು ಆತನಿಗೆ ಭಾರತೀಯ ಸಮಾಜದ ಬಹಳಷ್ಟು ಸಾಮಾಜಿಕ ಆಚರಣೆಗಳ ಬಗ್ಗೆ ಬಲವಾದ ನಂಬಿಕೆ ಮತ್ತು ಅಪಾರವಾದ ಗೌರವಗಳಿತ್ತು. ತನ್ನ ಅರಮನೆಗೆ ನಿತ್ಯವೂ ಮುಂಜಾನೆ ಭೇಟಿ ನೀಡುತ್ತಿದ್ದಂತಹ ವೇದ ವಿದ್ವಾಂಸರನ್ನ ಅತ್ಯಾದರಗಳಿಂದ ಕಾಣ್ತಾ ಇದ್ದ, ಬಹುತೇಕ ಪ್ರತಿದಿನವೂ ಕೂಡ ಎಣ್ಣೆ ತುಂಬಿದ ಬಾಣಲೆಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಅನಿಷ್ಟ ನಿವಾರಣೆಗೆ ಅಂತ ಹೇಳಿ ಅದನ್ನು ನಂಬ್ತಾ ಇದ್ದ. ಹಿಂದೂ ಪಂಚಾಂಗದ ಅನುಸಾರ ತನ್ನ
ದೈನಿಕ ಚಟುವಟಿಕೆಗಳನ್ನು ನಿಗದಿಪಡಿಸಿಕೊಳ್ತಾ ಇದ್ದ. ಬ್ರಾಹ್ಮಣರು ಹೇಳಿದ ಹಾಗೆ ಅವರು ಹೇಳಿದಂಥ ಉಂಗುರಗಳನ್ನು ನಿತ್ಯವೂ ಬದಲಾಯಿಸ್ತಾ ಇದ್ದ. ಅವರ ಮಾತಿಗೆ ಮನ್ನಣೆ ನೀಡಿ ಅವರು ಸದಾಕಾಲವೂ ಪದೇ ಪದೇ ಹೇಳುವ ಸ್ವರ್ಣದಾನ, ಗೋದಾನ, ಭೂದಾನ, ಅಶ್ವದಾನ ಇವುಗಳೆಲ್ಲವನ್ನೂ ಕೂಡ ಅವರಿಗೆ ದಾನವಾಗಿ ಕೊಡ್ತಾ ಇದ್ದ. ಟಿಪ್ಪು ಕಾಲದಲ್ಲಿಯೇ ಬದುಕಿದ್ದ ಇತಿಹಾಸಜ್ಞರು ಹಾಗೂ ಸಮಕಾಲೀನ ಲೇಖಕರ ಬರಹಗಳಲ್ಲಿ ಆತ ಮುಸಲ್ಮಾನನಾಗಿದ್ದರೂ ಕೂಡ ಹಿಂದೂ ಆಚಾರ ವಿಚಾರಗಳಲ್ಲಿ ಅತ್ಯಂತ ಆಸಕ್ತಿಯನ್ನು ವಹಿಸಿದ್ದ. ಮಸೀದಿಗಳಲ್ಲಿನ ಪ್ರಾರ್ಥನೆಗಳ ಹಾಗೆಯೇ ಎಲ್ಲ ದೇಗುಲಗಳಲ್ಲಿಯೂ ಪೂಜೆಯ ಪುರಸ್ಕಾರಗಳು ಅನುಚಾನವಾಗಿ ನಡೆಯುತ್ತಿದ್ದವು ಅನ್ನುವ ಉಲ್ಲೇಖಗಳನ್ನು ನಾವು ಈ ಹೊತ್ತಿಗೂ ನೋಡಬಹುದಾಗಿದೆ. ಯಾರೊಬ್ಬರ ಧಾರ್ಮಿಕ ವಿಚಾರಗಳಲ್ಲಿಯೂ ಟಿಪ್ಪುವಿನ ಕುದಾದಾತ್ ಸರ್ಕಾರ ಮೂಗು ತೂರಿಸ್ತಾ ಇರಲಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮುಸ್ಲಿಂ ರಾಜಪ್ರಭುತ್ವದ ನೆರಳಿನಲ್ಲಿಯೂ ಹಿಂದೂಗಳು ಎಂದುಕೊಳ್ಳುವ ಮಂದಿಗೆ ಅವರವರ ಎಲ್ಲ ಬಗೆಯ ಧಾರ್ಮಿಕ ಸ್ವಾತಂತ್ರ್ಯಗಳು ಬಹಳವಾಗಿಯೇ ಇದ್ದವು. ಎಲ್ಲಿಯೂ ಯಾವುದೇ ಸಂದರ್ಭದಲ್ಲಿಯೂ ಮತ್ತೊಂದು ಧರ್ಮದ ಮತ್ತೊಂದು ಧರ್ಮೀಯರ ಆಚರಣೆಗಳಿಗೆ ಆತ ತಡೆವಡ್ಡಿದ ಯಾವ ಐತಿಹಾಸಿಕ ದಾಖಲೆಗಳೂ ಕೂಡ ಈ ಕ್ಷಣದವರೆಗೂ ನಮಗೆ ಲಭ್ಯ ಇಲ್ಲ ಅನ್ನುವುದು ಕೂಡ ಇಲ್ಲಿ ಮುಖ್ಯ ಆಗ್ತದೆ. ಟಿಪ್ಪು ಬದುಕಿದ್ದ ಕಾಲಘಟ್ಟದಲ್ಲಿ ಉದ್ಭವಿಸದ ಜಾತಿಯ ಭೂತ ಆತ ಸತ್ತು ಮಣ್ಣಾದ ಎರಡು ಶತಮಾನಗಳ ನಂತರ ಸಮಾಧಿಯಿಂದ ಮತ್ತೆ ಮತ್ತೆ ದುತ್ತೆಂದು ಎದ್ದು ಬರ್ತಾನೆ ಇದೆ. ಧರ್ಮದ ಮತ್ತು ರಾಜಕೀಯದ ದಾಳಕ್ಕೆ ಟಿಪ್ಪುವಿನ ಹೆಸರನ್ನ ಬಳಕೆ ಮಾಡಿಕೊಳ್ಳಾಗ್ತಾನೆ ಇದೆ. ಸತ್ಯವನ್ನ ಅಸತ್ಯವನ್ನಾಗಿಸಿ, ವಿಷಯವನ್ನ ವಿಷವನ್ನಾಗಿಸಿ ಸಮಾಜದ ಮತ್ತು ಸಾಮಾನ್ಯ ಜನರ ಶಾಂತಿ ಕೆಡಿಸುವ ಕೆಲಸವನ್ನ ಒಂದು ವರ್ಗದ ರಾಜಕಾರಣಿಗಳು ಅತ್ಯಂತ ವ್ಯವಸ್ಥಿತವಾಗಿಯೇ ಮಾಡ್ತಾ ಬರ್ತಿದ್ದಾರೆ. ಇದಕ್ಕೆ ನಮ್ಮ ನೆಲದ ಬಹುತೇಕ ಯುವಕರು ಬಲಿಯಾಗ್ತಾ ಇದ್ದಾರೆ. ಅವರ ಕುರುಡು ಮಾತುಗಳಿಗೆ, ವಾಟ್ಸಪ್ ಯೂನಿವರ್ಸಿಟಿಯ ಬರಹಗಳಿಗೆ ಮೋಡಿಗೊಳ್ತಾ ಇದ್ದಾರೆ. ಇದು ನಿಜವಾಗಿಯೂ ದೊಡ್ಡ ದುರಂತ. ಟಿಪ್ಪುವಿನ ಪತನದ ನಂತರ ಹೊರಗೆ ಬಂದಂತಹ ಎರಡು ಪ್ರಮುಖವಾದ ಕೃತಿಗಳಲ್ಲಿ ಒಂದು ಹಿಸ್ಟ್ರಿ ಆಫ್ ಮೈಸೂರ್ ಎಂಬ ವಿಲಕ್ಸ್ನ ಎರಡು ಸಂಪುಟಗಳು ಮತ್ತು ಫ್ರಾನ್ಸಿನ ಒಬ್ಬ ಟ್ರಾವೆಲರ್ ಬುಕಾನನ್ ಬರೆದ ಜರ್ನಿ ಫ್ರಮ್ ಮದ್ರಾಸ್ ಟು ಮೈಸೂರ್ ಅಂಡ್ ಮಲಬಾರ್ ಎನ್ನುವ ಪುಸ್ತಕಗಳು ಸೇರಿದ ಹಾಗೆ ಹಲವು ಮಹತ್ವದ ಕೃತಿಗಳಲ್ಲಿ ಕಾಣಲಿಕ್ಕೆ ಸಿಗದಂತಹ ಅನೇಕಾನೇಕ ಅತ್ಯದ್ಭುತವೆನ್ನುವ ಆರೋಪಗಳ ಪಟ್ಟಿಯನ್ನ ಇವತ್ತು ಆಧುನಿಕ ಚರಿತ್ರಕಾರರ ಹಾಗೆ ವರ್ತಿಸುತ್ತಿರುವ ಆಷಾಢಭೂತಿಗಳು ಸಮಾಜದ ಮುಂದೆ ಇಟ್ಟು ತಮ್ಮ ಸುಳ್ಳನ್ನೇ ಸತ್ಯ ಎಂದು ನಂಬಿಸುವ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದು ಕೂಡ ಈ ವ್ಯವಸ್ಥೆಯ, ಈ ನೆಲದ, ಸಮಕಾಲೀನ ರಾಜಕಾರಣದ ಮತ್ತು ಸಮಕಾಲೀನದ ಇತಿಹಾಸದ ಅತ್ಯಂತ ದೊಡ್ಡ ದುರಂತ ಅಂತ ಅನ್ನದೇ ವಿಧಿ ಇಲ್ಲ. ಟಿಪ್ಪು ಮಾಡಿದ್ದಾನೆ ಎಂದು ಇದಮತ್ತಂ ಎನ್ನುವ ಹಾಗೆ ಹೇಳಲಾಗ್ತಾ ಇರುವಂತಹ ತಪ್ಪುಗಳ ಪೈಕಿ ಆತ ಮಹಾನ್ ಮತಾಂಧನಾಗಿದ್ದ ಅನ್ನೋದು ಮಾತ್ರವೇ ಅಲ್ಲ, ಆತನೊಬ್ಬ ಕ್ರೂರಿ, ಮಹಾನ್ ಹಂತಕ. ಹತ್ತಿರ 8,000 ದೇವಸ್ಥಾನಗಳನ್ನು ಆತ ನಾಶಪಡಿಸಿದ. ಸುಮಾರು 80,000 ಕೊಡವರ ತಲೆಯನ್ನು ಕಡಿದು ಹಾಕಿದ. ಹತ್ತಿರ 80,000 ಕ್ರೈಸ್ತರನ್ನ, ವಿಶೇಷವಾಗಿ ಕನ್ನಡ ಕ್ಯಾಥೋಲಿಕ್ ಕ್ರೈಸ್ತರನ್ನ ಕರ್ನಾಟಕದ ಕರಾವಳಿ ಭಾಗದಿಂದ ಎಡೆಮುರಿ ಕಟ್ಟಿ ಶ್ರೀರಂಗಪಟ್ಟಣಕ್ಕೆ ಎಳೆದು ತಂದು ಹಿಂಸಿಸಿದ, ಬಹುತೇಕರನ್ನ ಕೊಂದು ಹಾಕಿದ. ಇಷ್ಟೇ ಪ್ರಮಾಣದ ಮತಾಂತರವನ್ನು ಆತ ಮಾಡಿದ. ಈ ಎಲ್ಲ ಆರೋಪಗಳಿಗೆ ನನ್ನ ಒಂದಷ್ಟು ಹೊತ್ತಿನ ಈ ಮಾತಿನಲ್ಲಿ ಸಣ್ಣದಾಗಿ ಉತ್ತರ ಕೊಡುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಬೆಳಕಿನ ಹುಡುಕಾಟವನ್ನ ಯಾರು ಮಾಡಿದರೂ ತಪ್ಪಲ್ಲ ಎನ್ನುವ ವಿವೇಚನೆಯ ಆಧಾರದಲ್ಲಿ ನಾನು ನನಗೆ ಅನ್ನಿಸಿದ್ದನ್ನ, ನಾನು ಓದಿದ್ದನ್ನ, ನನ್ನ ಗ್ರಹಿಕೆಗೆ, ನನ್ನ ಅಳವಿಗೆ ಸಿಕ್ಕಿದ್ದನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಟಿಪ್ಪು ಹಿಂದೂ ದ್ವೇಷಿಯಾಗಿತ್ತ ಅಂತ ಹೇಳೋದಕ್ಕೆ ಹೇಳುತ್ತಿರುವ ಮಂದಿಯಲ್ಲಿ ಯಾವ ಆಧಾರವೂ ಇಲ್ಲ. ಬದಲಿಗೆ ಆತ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಸುಮಾರು 150 ಅಧಿಕ ದೇಗುಲಗಳ ಪುನರುದ್ಧಾರ ಮಾಡಿದ, ದೇಣಿಗೆಗಳನ್ನು ನೀಡಿದ ಎನ್ನುವ ಐತಿಹ್ಯಗಳಿವೆ. ಕೊಡಗು, ತಮಿಳುನಾಡು ಮತ್ತು ಕೇರಳದ ಬಹುಭಾಗಗಳಲ್ಲಿ ಟಿಪ್ಪು 8,000 ದೇವಸ್ಥಾನಗಳನ್ನು ನಾಶ ಮಾಡಿದ ಅಂತ ಹೇಳ್ತಾ ಇದ್ದಾರಾದ್ರೂ ಆ ದೇವಾಲಯಗಳ ಪಟ್ಟಿ ಕೊಡಿ ಅಂತ ಹೇಳಿದ್ರೆ ಒಂದು ಪಕ್ಷದ, ಒಂದು ಧರ್ಮದ ವಕ್ತಾರರ ಹಾಗೆ ಕೆಲಸ ಮಾಡುವ ಕೆಲವರು ಆಧುನಿಕ ಲೇಖಕರು
ಬಾಯಿಗೆ ಬಂದ ದೇವಸ್ಥಾನಗಳ ಪಟ್ಟಿಯನ್ನು ಕೊಡ್ತಾರೆ. ಆದರೆ ಅವರು ಹೇಳುವ ಯಾವ ದೇವಸ್ಥಾನಗಳ ಆಕರವೂ ಎಲ್ಲಿಯೂ ಇಲ್ಲ ಎನ್ನುವುದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಮತ್ತೆ ಟಿಪ್ಪುವನ್ನ ಹಿಂದೂ ದ್ರೋಹಿ ಅಂತ ಹೇಳುವ ಮಂದಿ ಆತ ಶೃಂಗೇರಿಯ ಮಠದೊಂದಿಗೆ ನಡೆದುಕೊಂಡ ಸಂಗತಿಗಳನ್ನ ಬೇಕೆಂತಲೇ ಮುಚ್ಚಿಟ್ಕೊಳ್ತಾರೆ, ಹೇಳೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಶೃಂಗೇರಿಯ ಈಗಿನ ಶ್ರೀಗಳು ಕೂಡ ಟಿಪ್ಪುವಿನ ಹೆಸರಿನ ಮೇಲೆ ಇಷ್ಟೆಲ್ಲ ರಾಜಕೀಯಗಳು, ಇಷ್ಟೆಲ್ಲ ಮಿಥ್ಯಾರೋಪಗಳು ನಡೀತಾ ಇದ್ರೂ ಕೂಡ ಒಮ್ಮೆಯಾದರೂ ಹೊರಬಂದು ಅಥವಾ ತಮ್ಮ ಪ್ರವಚನಗಳ ಆರಂಭದಲ್ಲಿಯೋ ಅಂತ್ಯದಲ್ಲಿಯೋ ಟಿಪ್ಪು ಎನ್ನುವ ಒಬ್ಬ ಮುಸಲ್ಮಾನ ಶೃಂಗೇರಿ ಎಂಬ ದಕ್ಷಿಣಾನ್ನಾಯ ಶಂಕರ ಪ್ರಣೀತವಾದ ಹಿಂದೂ ಪರಂಪರೆಯ ಸನಾತನ ಗುರುಮಠಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಯಾವತ್ತಿಗೂ ಹೇಳಲಿಲ್ಲ. ಇದು ಯಾಕೆ, ಹೇಗೆ, ಏನು ಎನ್ನುವ ಪ್ರಶ್ನೆಗಳಿಗೆ ಯಾರೂ ಕೂಡ ಉತ್ತರಗಳನ್ನು ಹುಡುಕಬೇಕಾದ ಅಗತ್ಯವೇ ಇಲ್ಲ. ಯಾಕೆಂದರೆ ನಾನು ಈ ಸಂಬಂಧ ಶೃಂಗೇರಿಯ ಶ್ರೀಗಳಿಗೆ ನೇರವಾಗಿ ಒಂದು ಪತ್ರವನ್ನು ಕೂಡ ಬರೆದೆ, ಒಂದು ವಿಡಿಯೋವನ್ನು ಕೂಡ ಮಾಡಿ ಪೋಸ್ಟ್ ಮಾಡಿದೆ. ಅದನ್ನು ಮಾಡಿಯೇ ಕಳೆದ 2-2.5 ವರ್ಷಗಳು ಕಳೆದು ಹೋದವು. ಆದರೆ ಈ ಹೊತ್ತಿನವರೆಗೆ ಅವರಿಗೆ ನನಗೆ ಉತ್ತರ ಕೊಡೋದು ಬೇಡ, ಸಮಾಜಕ್ಕಾದರೂ ಉತ್ತರಿಸುವ ಒಂದು ವಿವೇಚನೆಯನ್ನು ಅವರು ತೋರಲಿಲ್ಲ. ಇದು ಕೂಡ ನನ್ನ ಪ್ರಕಾರ ಖಂಡನೀಯ. ಶೃಂಗೇರಿಯ ಶಾರದಾ ಪೀಠದಲ್ಲಿ ಟಿಪ್ಪು ತಮ್ಮ ಮಠ ಪೀಠಕ್ಕೆ ನೀಡಿದ ಕೊಡುಗೆ, ಮಾಡಿದ ಸಹಾಯಗಳನ್ನು ಉಲ್ಲೇಖಿಸಿ ತಮ್ಮ ಗ್ರಂಥಾಲಯಗಳಲ್ಲಿ ಇಟ್ಟುಕೊಂಡಿರುವ ಮಠದ ವರಿಷ್ಠರು ಈ ಬಗ್ಗೆ ಒಂದು ಔದಾರ್ಯವನ್ನು ಹೇಳುವ ಔದಾರ್ಯವನ್ನು ಕೂಡ ತೋರ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅವರು ಅದನ್ನು ಟಿಪ್ಪುವನ್ನು ಸ್ಮರಿಸಬೇಕಿತ್ತು? ಶೃಂಗೇರಿ ಮಠದ ತೃತೀಯ ಸಚ್ಚಿದಾನಂದ ಭಾರತೀಯ ಸ್ವಾಮೀಜಿಗಳು ಅಲ್ಲಿನ ಪೀಠಾಧಿಪತಿಗಳಾಗಿದ್ದ ಸಂದರ್ಭದಲ್ಲಿ ರಘುನಾಥರಾವ್ ಪಟವರ್ಧನ್ ಮತ್ತು ಪರಶುರಾಮ್ ಬಾವು ಎನ್ನುವ ಮರಾಠ ಕೊಳ್ಳೆಕೋರರ ಪಡೆ ಶೃಂಗೇರಿಯ ಮೇಲೆ ದಾಳಿ ಮಾಡ್ತದೆ, ಬ್ರಾಹ್ಮಣ ಒಟ್ಟುಗಳನ್ನು ಕೊಲ್ತದೆ, ದನ ಕನಕ ವಜ್ರ ವೈಡೂರ್ಯ ಎಲ್ಲ ಪ್ರಮುಖ ಆಭರಣಗಳನ್ನು ದೋಚ್ತಾರೆ, ಕೆಲವು ಬ್ರಾಹ್ಮಣ ಒಟ್ಟುಗಳು ಹತ್ಯೆ ಆಗ್ತಾರೆ. ಎಲ್ಲವೂ ಮುಗಿದ ನಂತರ ಸ್ವಯಂ ಶಾರದಾ ಮೂರ್ತಿಯನ್ನು ಕಿತ್ತು ಬಿಸಿಡ್ಲಾಗ್ತದೆ, ತೃತೀಯ ಸಚ್ಚಿದಾನಂದ ಸ್ವಾಮೀಜಿಗಳನ್ನು ಅಟ್ಟಿಸಿಕೊಂಡು ಹೋಗಲಾಗ್ತದೆ. ಅವರು ಪ್ರಾಣ ಭಯದಿಂದ ಆ ದಿನಗಳಲ್ಲಿ ಕಾರ್ಕಳದ ಜೈನ ಬಸದಿಯೊಂದಕ್ಕೆ ಹೋಗಿ ಆಶ್ರಯವನ್ನು ಪಡ್ಕೊಳ್ಬೇಕಾಗ್ತದೆ. ಇದು ಯಾವುದು ನನ್ನ ಮಾತಲ್ಲ, ಶೃಂಗೇರಿಯ ಪೀಠದಲ್ಲಿ ಶೃಂಗೇರಿಯವರೇ ಹೊರತಂದಿರುವ ಪುಸ್ತಕಗಳಲ್ಲಿ ದಾಖಲಾಗಿರುವ ಸತ್ಯ. ಕಾರ್ಕಳದ ಜೈನ ಬಸದಿಯಲ್ಲಿ ಆಶ್ರಯ ಪಡೆದುಕೊಳ್ಳುವ ತೃತೀಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಒಂದು ಶ್ರೀಮುಖವನ್ನು ಟಿಪ್ಪುವಿಗೆ ಕಳಿಸಿ ತಮಗೆ ಬಂದೊದಗಿರುವ ದುರ್ಗತಿಯನ್ನು ವಿವರಿಸಿ ನೀವು ನಮಗೆ ನೆರವಾಗಲಿಕ್ಕೆ ಸಾಧ್ಯವೇ ಎನ್ನುವ ಪ್ರಶ್ನಾರ್ಥಕವಾದ ಪತ್ರವೊಂದನ್ನು ಕಳಿಸ್ತಾರೆ. ಒಬ್ಬ ಮುಸಲ್ಮಾನ ದೊರೆ ಒಂದು ಹಿಂದೂ ಧರ್ಮಪೀಠಕ್ಕೆ ನಡೆದುಕೊಳ್ಳುವ ರೀತಿ ಎಂಥದ್ದು ಮತ್ತು ಆತನ ನಡೆದುಕೊಳ್ಳಬೇಕಾದ ಅಗತ್ಯ ಇತ್ತ ಆ ಕಾಲಘಟ್ಟಕ್ಕೆ ಅನ್ನೋದನ್ನು ನಾವು ಯೋಚಿಸಬೇಕಾಗತ್ತೆ. ಟಿಪ್ಪು ಪತ್ರವನ್ನು ಬರೆದು ಹೇಳ್ತಾನೆ. ಅಲ್ಲಿ ತನ್ನ ಪತ್ರದಲ್ಲಿ ಬಾದಶಃ ಅನ್ನುವುದನ್ನಾಗಲಿ ಸುಲ್ತಾನ ಎನ್ನುವುದನ್ನಾಗಲಿ ಉದ್ಧರಿಸದೆ ಶೃಂಗೇರಿ ಸ್ವಾಮೀಜಿಗಳಿಗೆ ಟಿಪ್ಪುವಿನ ಪ್ರಣಾಮಗಳು ಅಂತ ಹೇಳಿ ಬರೀತಾನೆ. ಬರೆದು ಹೇಳ್ತಾನೆ, ನೀವು ನಿಮ್ಮ ಧರ್ಮಪೀಠವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಕುಳಿತುಕೊಳ್ಳುವುದು ಸರಿಯಲ್ಲ. ನೀವು ಕೂಡಲೇ ಶೃಂಗೇರಿಗೆ ವಾಪಸ್ಸಾಗಬೇಕು. ಈ ನೆಲದ ಶ್ರೀರಕ್ಷೆ ನೀವು ದೂರ ಇರಬಾರದು. ತಾಯಿ ಶಾರದೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳುವ ಟಿಪ್ಪು ಈ ಕಾಲದ ಎಸ್ಕಾರ್ಟ್ ಮತ್ತು ಪೈಲಟ್ ರಕ್ಷಣೆಗಳ ಹಾಗೆ ವಿವಿಐಪಿಗಳಿಗೆ ನೀಡುವ ಹಿಂಗಾವಲು ಮುಂಗಾವಲು ಪಡೆಗಳ ಹಾಗೆ ಆ ಹೊತ್ತು ಶೃಂಗೇರಿ ಸ್ವಾಮೀಜಿಗಳ ಓಡಾಟದ ಸಂದರ್ಭದಲ್ಲಿ ಹಿಂಗಾವಲು ಮತ್ತು ಮುಂಗಾವಲು ಪಡೆಗಳನ್ನು ಕೊಡ್ತಾನೆ. ಸ್ವಾಮೀಜಿಗಳ ಓಡಾಟಕ್ಕೆ ಒಂದು ಬೆಳ್ಳಿ ಪಲ್ಲಕ್ಕಿಯನ್ನು ಸಮರ್ಪಿಸ್ತಾನೆ. ತಾಯಿ ಶಾರದಾ ಮೂರ್ತಿಗೆ ವಜ್ರಶೋಭಿತ ಮಣಿಹಾರವನ್ನು ಕೊಡ್ತಾನೆ. ಜೊತೆಗೆ ತ್ರಿಚಂಡಿ ಯಾಗವನ್ನು ಮಾಡಿ ಅಂತ ಮನವಿ ಮಾಡಿಕೊಂಡು ಬ್ರಾಹ್ಮಣರ ಊಟಕ್ಕೆ ತಗಲುವ ಹೊನ್ನನ್ನು ಕೂಡ ನಾನು ಬರೆಸ್ತೇನೆ ಅಂತ ಹೇಳಿ ಅಲ್ಲಿಯ ಅಮಲುದಾರನಿಗೆ ಒಂದು ಪತ್ರವನ್ನು ಬರೆದು ಶೃಂಗೇರಿಯ ಮಠಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು ನಿನ್ನ ಹೊಣೆಗಾರಿಕೆ ಅಂತ ಒಂದು ವಾಗ್ದಾನವನ್ನು ಮಾಡ್ತಾನೆ, ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಶೃಂಗೇರಿ ಮಠದ ಜೊತೆಯಲ್ಲಿ ಟಿಪ್ಪು ಮತ್ತು ಹೈದರ್ ನಡೆಸಿದ ಎಲ್ಲ ಪತ್ರ ವ್ಯವಹಾರಗಳನ್ನು ಡಾಕ್ಟರ್ ಎ.ಕೆ. ಶಾಸ್ತ್ರಿ ಎನ್ನುವರು ಶಿರ್ಸಿಯಲ್ಲಿದ್ದಾರೆ. ಈಗಲೂ ಅವರು UGC ನವರನ್ನೊಂದಿಗೆ ಆ ಒಂದು ಕೃತಿಯನ್ನು ತಂದಿದ್ದಾರೆ. ಆಸಕ್ತರು ಆ ಪುಸ್ತಕವನ್ನು ಬೇಕಿದ್ರೆ ನೋಡಬಹುದು. ಮತ್ತೆ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಈ ದಿನವೂ ಕೂಡ ಸಂಜೆಯ ಸಂಧ್ಯಾರತಿಯನ್ನು ಸಲಾಮಾರತಿಯನ್ನು ಹೆಸರಿನಲ್ಲಿ ಕರೆಯಾಗ್ತದೆ.
ನಂಜನಗೂಡಿನ ನಂಜುಂಡೇಶ್ವರನ ಮೂಲ ವಿಗ್ರಹದ ಎಡಬದಿಯಲ್ಲಿ ಟಿಪ್ಪು ಕೊಟ್ಟ ಪಚ್ಚೆಯ ಲಿಂಗ ಇದೆ. ಆ ಪಚ್ಚೆಯ ಲಿಂಗಕ್ಕೆ ಮುಸಲ್ಮಾನ ಕೊಟ್ಟ ಲಿಂಗ ಅಂತೇಳಿ ಯಾರು ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ. ತ್ರಿಕಾಲದಲ್ಲಿಯೂ ಕೂಡ ಪಚ್ಚೆ ಲಿಂಗಕ್ಕೆ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇದೆ. ಮೇಲುಕೋಟೆಯ ಚಲುವ ನಾರಾಯಣನಿಗೆ ಟಿಪ್ಪು ಕೊಟ್ಟದ್ದೇ ಬಂಗಾರದ ತಟ್ಟೆಗಳಲ್ಲಿ ಈ ಹೊತ್ತಿಗೂ ಆರತಿಯನ್ನು ಬೆಳಗಲಾಗ್ತಾ ಇದೆ. ಶ್ರೀರಂಗಪಟ್ಟಣದ ರಂಗನಾಥನು ಸೇರಿದ ಹಾಗೆ ನೂರಾರು ದೇವರ ಸನ್ನಿಧಿಗಳಲ್ಲಿ ಟಿಪ್ಪು ನೀಡಿದ ಕೊಡುಗೆಗಳೇ ಈ ಹೊತ್ತಿಗೂ ಕೂಡ ಪೂಜಾ ವಿಧಿವಿಧಾನದ ಸರಕುಗಳಾಗಿವೆ. ಇವುಗಳನ್ನೆಲ್ಲ ಯಾಕೆ ದೂರುವ ನಾಲಿಗೆಗಳು ಗಮನಿಸ್ತಾ ಇಲ್ಲ ಎನ್ನುವುದು ಬಹಳ ಪ್ರಮುಖವಾದ ಪ್ರಶ್ನೆ. ಟಿಪ್ಪು ಹಾಗಾದರೆ ದೇವಾಲಯಗಳ ಭಂಜಕನಾಗಿದ್ರೆ ಅವನ ಲಾಲ್ಮಹಲ್ ಅರಮನೆಗೆ ಹೊಂದಿಕೊಂಡ ಗಂಗಾಧರೇಶ್ವರನ ಗುಡಿ, ಎದುರಿಗಿರುವ ನರಸಿಂಹನ ಗುಡಿ, ಅನತಿ ದೂರದಲ್ಲೇ ಇರುವ ರಂಗನಾಥನ ಗುಡಿ ಮತ್ತು ಬೆಂಗಳೂರಿನ ಅವನ ಕೋಟೆಯ ಪಕ್ಕದಲ್ಲೇ ಇರುವ ವೆಂಕಟರಮಣನ ಗುಡಿ ಯಾಕೆ ಈ ಹೊತ್ತಿಗೂ ಕೂಡ ಹಾಗೆ ಉಳಿದುಕೊಂಡಿವೆ? ಇದಕ್ಕೂ ಕೂಡ ಉತ್ತರಗಳು ಸಿಗೋದಿಲ್ಲ. ಇನ್ನು ಮತಾಂತರ ಎನ್ನುವ ಪ್ರಶ್ನೆಯನ್ನು ಎತ್ತುತ್ತಾರೆ. ಹೌದು, ಮತಾಂತರಗಳು ನಡೆದಿವೆ, ನಡೆದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವು ಆ ಕಾಲಘಟ್ಟದಲ್ಲಿ ನಡೆದು ಹೋದ ಘಟನೆಗಳೇ ಹೊರತು ಅದಕ್ಕೆ ಬೇರೆ ವ್ಯಾಖ್ಯಾನಗಳನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಟಿಪ್ಪು ನಂತರ ಈ ನೆಲದಲ್ಲಿ ಹಾಗಾದ್ರೆ ಮತಾಂತರಗಳೇ ನಡೆದಿಲ್ಲವೆ? ಈಗಲೂ ನಡೀತಾ ಇಲ್ವೆ? ಬುದ್ಧ, ವೈದಿಕ, ಜೈನ, ಶೈವ, ಶೈವ ವೈಷ್ಣವ, ವೈದಿಕ ಶೂದ್ರ ಇವುಗಳನ್ನೆಲ್ಲ ಮತಾಂತರ ಅನ್ನದೆ ಮತ್ತೇನಂತ ಕರಿಬೇಕು? ಹಾಗಾದ್ರೆ ಈಗ ಮತಾಂತರಗಳೇ ನಡೀತಿಲ್ಲ ಅನ್ನೋದಾದ್ರೆ ನಮಗೆ ಅತ್ಯಂತ ಅದ್ಭುತವಾದ ಪರಮ ಪವಿತ್ರ ಅನ್ನುವ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರು ಯಾಕೆ ಬೌದ್ಧ ಧರ್ಮಕ್ಕೆ ಹೋಗಬೇಕಾಯ್ತು? ಅಂಬೇಡ್ಕರ್ ಅವರನ್ನು ಹತ್ತಿರ 50,000 ಮಂದಿ ಯಾಕೆ ಹಿಂಬಾಲಿಸಬೇಕಾಯ್ತು? ಮತಾಂತರ ಎನ್ನುವುದು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿ ನಡೀತಾ ಇರುವಾಗ ಒಂದು ಕಾಲಘಟ್ಟದಲ್ಲಿ ಟಿಪ್ಪು ಶಿಕ್ಷೆಯ ಭಾಗವಾಗಿಯೋ ಮತ್ಯಾವುದೋ ಕಾರಣಕ್ಕೆ ಮಾಡಿದ ಮತಾಂತರಗಳನ್ನ ಅದು ಅವತ್ತಿನ ನೆಲೆಗಟ್ಟಿನಲ್ಲಿ ನೋಡೋದು ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ಹೋಲಿಸಿಕೊಂಡು ಕೇವಲ ಒಬ್ಬ ಮುಸಲ್ಮಾನ ಮಾಡಿದ ಅಂತ ಯಾಕೆ ಹೇಳ್ತೀರಿ? ದಯಮಾಡಿ ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಇತಿಹಾಸವನ್ನ ಬದಲು ಮಾಡುವಂತ ಪ್ರಯತ್ನಗಳು ಹೇಗೆ ನಡೀತವೆ ಅಂತ ಹೇಳಿದ್ರೆ, ಓರ್ವ ಮಾಜಿ ಪತ್ರಕರ್ತ ಮತ್ತು ಹಾಲಿ ರಾಜಕಾರಣಿ ತಮ್ಮ ಟಿಪ್ಪು ಸುಲ್ತಾನ ಸ್ವಾತಂತ್ರ್ಯ ವೀರನ ಎನ್ನುವ ಒಂದು ಪುಸ್ತಕದಲ್ಲಿ ಪುಟ ಸಂಖ್ಯೆ 92 ಯಾರಾದರೂ ಕುತೂಹಲಕ್ಕೆ ತೆಗೆದು ನೋಡೋದಾದ್ರೆ ಒಂದು 4 ಸಾಲುಗಳನ್ನ ಬರೀತಾರೆ. ಆ ಸಾಲುಗಳನ್ನು ನಾನು ಹಾಗೆ ಓದ್ತೇನೆ. ಟಿಪ್ಪುವಿನ ದಾಳಿಯ ತೀವ್ರತೆಗೆ ಹೆದರಿದ ಕೊಡಗಿನ ಬಹುತೇಕ ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ನಿಂತು ಹೋದವು. ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನಕ್ಕೂ ಕಂಟಕ ಬಂದೊದಗಿತ್ತು. ಕೊಡಗಿನ ಅರಸ ಟಿಪ್ಪುವಿನ ಭಯದಿಂದ ಓಂಕಾರೇಶ್ವರ ದೇವಾಲಯದ ಕಳಶವನ್ನು ತೆಗೆದು ಗುಂಬಜ್ ನಿರ್ಮಾಣ ಮಾಡಿದ. ದೂರದಿಂದ ನೋಡಿದರೆ ಇದು ಮಸೀದಿಯಂತೆಯೇ ಕಾಣುತ್ತಿತ್ತು. ಇಂದಿಗೂ ಓಂಕಾರೇಶ್ವರ ದೇವಸ್ಥಾನ ಗುಂಬಜ್ ಆಕಾರದಲ್ಲಿಯೇ ಇದೆ. ಹಾಗಾಗಿಯೇ ಇದು ಟಿಪ್ಪುವಿನಿಂದ ಧ್ವಂಸಗೊಳ್ಳುವುದು ನಿಂತು ಹೋಯಿತು. ಇದು ಲೇಖಕರ ವಕ್ಕಣೆ. ಟಿಪ್ಪು ಸತ್ತದ್ದು 1799 ಮೇ 4 ಓಂಕಾರೇಶ್ವರ ದೇಗುಲವನ್ನ ಕೊಡಗಿನ ಎರಡನೆಯ ವೀರರಾಜ ಎಂಬ ದೊರೆ ಕಟ್ಟಿಸಿದ್ದು 1820. ಟಿಪ್ಪು ಕಣ್ಣು ಮುಚ್ಚಿದ 20 ನಂತರ ನಿರ್ಮಾಣಗೊಂಡ ಈ ದೇಗುಲದ ಇತಿಹಾಸಕ್ಕೂ ಕೂಡ ಹೊಸ ಭಾಷ್ಯ ಬರೆಯುವ ಈ ಬಗೆಯ ನವ ಇತಿಹಾಸಕಾರರನ್ನ ಹೇಗೆ ವ್ಯಾಖ್ಯಾನಿಸಬೇಕು? ಇವರನ್ನು ಹೇಗೆ ಟ್ಯಾಕಲ್ ಮಾಡಬೇಕು? ಮಾತಿನಲ್ಲಿ ಕಳೆದು ಹೋಗಬಹುದಾದಂತಹ ವಿಚಾರಗಳನ್ನ ಅಧಿಕೃತವಾಗಿ ಬರೆದು ಅದನ್ನ ದಕ್ಕಿಸಿಕೊಳ್ಳುವ ತಾಕತ್ತನ್ನು ಇವರು ಇಟ್ಕೊಂಡಿದ್ದಾರಲ್ಲ, ಇದು ಯಾರಿಂದ ದಕ್ಕಿದ ತಾಕತ್ತು ಇದು? ಈ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳ್ಕೊಳ್ಬೇಕಾಗುತ್ತೆ. ಇನ್ನು ಬಹಳ ಬೇಗ ಮುಗಿಸ್ತೀನಿ ನಾನು. ಟಿಪ್ಪು ಕನ್ನಡ ದ್ರೋಹಿಯೇ? ಇದು ಒಂದು ದೊಡ್ಡ ಪ್ರಶ್ನೆ. ಟಿಪ್ಪು ಈ ನೆಲದಲ್ಲಿ ಹುಟ್ಟುವ 400 ವರ್ಷಗಳಿಗೂ ಮೊದಲೇ ನಮ್ಮ ಕನ್ನಡದ ನಾಡಿನಲ್ಲಿ, ಕನ್ನಡದ ನೆಲದಲ್ಲಿ ಅನೇಕ ಪರ್ಷಿಯನ್ ಶಬ್ದಗಳು ಚಾಲ್ತಿಯಲ್ಲಿದ್ದವು. ಬಹುಮನಿ ಸುಲ್ತಾನರು ತಮ್ಮ ಆಳ್ವಿಕೆಯನ್ನು ಆರಂಭಿಸಿದ್ದು 1647. ಮೈಸೂರು ಸಂಸ್ಥಾನ ಅನ್ನುವುದು ಉದಯವಾಗುವ 50 ಮೊದಲೇ ಕಲಬುರಗಿ, ಬೀದರ್, ಬಿಜಾಪುರ ಮತ್ತು ಬೀದರ್ ಪ್ರಾಂತ್ಯಗಳಲ್ಲಿ ಮುಸಲ್ಮಾನ್ ದೊರೆಗಳ ಆಳ್ವಿಕೆ ಆರಂಭವಾಗಿತ್ತು ಅನ್ನುವುದನ್ನ ಟಿಪ್ಪುವಿನ ಬಗ್ಗೆ ಮಾತನಾಡುತ್ತಿರುವ ಕೊಳಕರು ಯಾಕೆ ಆಲೋಚಿಸ್ತಾ ಇಲ್ಲ ಎನ್ನುವುದು ಕೂಡ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಹಾಗಾದ್ರೆ ನಮ್ಮ ಕಂದಾಯ ಸಂಬಂಧಿ ಶಬ್ದಗಳಾಗಿ ಬಳಕೆಯಲ್ಲಿರುವ ತಹಶೀಲ್ದಾರ್, ಅಮೂಲ್ದಾರ್, ಶಿರಸ್ತೇದಾರ್, ಖಾತೆ, ಕರ್ದಿ, ತರಿ, ಖುಷ್ಕಿ, ಬಾಗಾಯಿತು, ಶಿರಸ್ತೇದಾರ್, ಪಹಣಿ, ಕಾನಿಸು, ಸವಾಲು, ಜವಾಬು,
ಸಲಾಮು, ಕಾವಂದ, ಜಿಲೇಬಿ, ಜಹಾಂಗೀರ್, ಬರ್ಫಿ, ಈ ಎಲ್ಲ ಶಬ್ದಗಳನ್ನ ಏನು ಟಿಪ್ಪು ಜಾರಿಗೆ ತಂದದ್ದ? ನಾನು ಪದೇ ಪದೇ ಹೇಳ್ತೇನೆ, ಭಾಷೆ ಎನ್ನುವುದು ಹರಿಯುವ ನದಿಯ ಹಾಗೆ, ಅದು ತನ್ನ ಶರೀರಕ್ಕೆ ಏನೆಲ್ಲ ಸೇರಿಕೊಡ್ತದೆ ಅವುಗಳನ್ನ ತನ್ನ ಜೊತೆಯಲ್ಲೇ ಎಳೆದುಕೊಂಡು ಹೋಗುವಂತಹ ಉದಾರವಾದ ಗುಣವನ್ನ ಭಾಷೆ ಯಾವತ್ತೂ ತನ್ನ ಜೊತೆಯಲ್ಲಿ ಒಳಗೊಂಡಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಭಾಷೆ ತನ್ನ ವೈವಿಧ್ಯಮುಖಿಯಾದಂತಹ ಬಹುಭಾಷಾ ಸಂಪತ್ತು ಅಂತ ನಮ್ಗೆ ಯಾಕೆ ಬಂದ್ಕೊಡ್ತೀವಿ ಅಂತಂದ್ರೆ, ಕನ್ನಡದ ಭಾಷೆಗೆ ಇಂಥ ಎಲ್ಲ ಶಬ್ದಗಳ ಸಿರಿವಂತಿಕೆಯನ್ನು ತಂದುಕೊಟ್ಟಿವೆ. ಹಾಗಾಗಿ ನಾವು ಯಾಕೆ ಟಿಪ್ಪುವನ್ನ ದೂರ್ತೀವಿ? ನಾವು ಇವೆಲ್ಲವೂ ಕೂಡ ಕಾಲಘಟ್ಟದಿಂದ ಮಾತ್ರವೇ ಆರಂಭಗೊಂಡವು, ಬಹಳಷ್ಟು ಉಳಿದುಕೊಳ್ತವೆ, ಕೆಲವಷ್ಟು ಅಳಿದು ಹೋಗ್ತವೆ. ಕನ್ನಡದ ದ್ರೋಹಿ ಅಂತ ಅನ್ನೋದನ್ನ ಅವರಿವರು ಮಾತನಾಡಿದ್ರೆ ಪರವಾಗಿರಲಿಲ್ಲ, ತಮ್ಮನ್ನ ತಾವು ಕನ್ನಡ ಸಾಹಿತ್ಯದ ಸಿದ್ಧಪುರುಷ ಅಂತ ಹೇಳಿಕೊಳ್ಳುವ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಸೇರಿದ ಹಾಗೆ ಅನೇಕರು ಒಂದು ದೊಡ್ಡ ಶಂಕಾನಾದವನ್ನೇ ಮಾಡಿಬಿಟ್ರು, ಟಿಪ್ಪು ಕನ್ನಡ ದ್ರೋಹಿ. ಅಪ್ಪಿ ತಪ್ಪಿಯೂ ಕೂಡ ಟಿಪ್ಪುವಿನ ಆಳ್ವಿಕೆಗೂ ಮುನ್ನವೇ ಈ ನೆಲದಲ್ಲಿ ಪರ್ಷಿಯನ್ ಪದಗಳು ಬಳಕೆಯಲ್ಲಿದ್ದವು ಎನ್ನುವ ಒಂದು ಕನಿಷ್ಠ ವಿವೇಕವೂ ಕೂಡ ಇವರಿಗೆ ಇಲ್ಲದೆ ಆಗಿ ಹೋಯ್ತಲ್ಲ, ಇದು ಅಸಹ್ಯದ ಪರಮಾವಧಿ. ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಕೇವಲ ಪರ್ಷಿಯನ್ ಶಬ್ದಗಳನ್ನಷ್ಟೇ ಆತ ಬಳಕೆಗೆ ತರಲಿಲ್ಲ, ಆತ ಅನೇಕ ಊರು ಕೇರಿಗಳ ಹೆಸರನ್ನ ಬದಲಾಯಿಸ್ಬಿಟ್ಟ. ಮೈಸೂರನ್ನ ನಜರ್ಬಾದ್, ಧಾರವಾಡವನ್ನ ಕುರ್ಷಿತ್ಸವಾದ್, ಹಾಸನವನ್ನ ಕೈಮಾಬಾದ್, ಮಡಿಕೇರಿಯನ್ನ ಜಫರಾಬಾದ್, ಚಿತ್ರದುರ್ಗವನ್ನ ಫರೋಖಾಬಾದ್, ಚಂದ್ರಗುತ್ತಿಯನ್ನ ಶುಕುರಾಬಾದ್, ಸಕಲೇಶ್ಪುರವನ್ನ ಮಂಜುರಾಬಾದ್, ಹೀಗೆಲ್ಲ ಕರೆದು ಇಡೀ ಕನ್ನಡದ ಊರು ಕೇರಿಗಳನ್ನೆಲ್ಲ ಮುಸಲ್ಮಾನರ ಮಯವನ್ನಾಗಿಸಿಬಿಟ್ಟ. ಯಾವ ಊರಿನ ಹೆಸರು ಇವತ್ತು ಟಿಪ್ಪು ಹೇಳಿದ ಹೆಸರುಗಳಲ್ಲಿ ಉಳಿದುಕೊಂಡಿದೆ? ಸಕಲೇಶ್ಪುರದ ಮಂಜುರಾಬಾದ್ ಕೇವಲ ಒಂದು ಕೋಟೆಗಷ್ಟೇ ಸೀಮಿತವಾಗಿದೆ, ಮೈಸೂರಿನ ನಜರ್ಬಾದ್ ಕೇವಲ ಒಂದು ಬಡಾವಣೆಗಷ್ಟೇ ಉಳಿದುಕೊಂಡಿದೆ, ಉಳಿದ ಎಲ್ಲವೂ ಕೂಡ ಕಾಲದ ಓಗದ ಜೊತೆ ಜೊತೆಯಲ್ಲಿಯೇ ಕಳೆದು ಹೋಗಿವೆ. ಇದೇನ್ ತಪ್ಪಿದೆ ಇದರಲ್ಲಿ? ಹಾಗಾದ್ರೆ ನೀವು ಟಿಪ್ಪು ಏನಾದ್ರೂ ಮಾಡಿದ್ದು ತಪ್ಪು ತಪ್ಪು ಅಂತ ಹೇಳೋದಾದ್ರೆ, ಇತ್ತೀಚೆಗೆ ಕ್ಯಾಲಿಕಟ್ ಅನ್ನೋರನ್ನ ಕೋಸಿಕೋಡ್ ಅಂತ ಬದಲಾಯಿಸಲಾಯ್ತು, ಯಾರು ಕೇಳಲೇ ಇಲ್ಲ. ಮದ್ರಾಸ್ ಚೆನ್ನೈ ಆಯ್ತು, ಬಾಂಬೆ ಮುಂಬೈ ಆಯ್ತು, ಕಲ್ಕತ್ತಾ ಕೋಲ್ಕತ್ತಾ, ತ್ರಿವೇಂದ್ರಂ ತಿರುವನಂತಪುರಂ, ಬರೋಡಾ ವಡೋದರಾ, ಪೂನಾ ಪುಣೆ, ಇಷ್ಟೆಲ್ಲ ಆಗಿ ಹೋಯ್ತು. ನಾವ್ ಯಾರು ಕೂಡ ಕೇಳ್ತಾ ಇಲ್ಲ, ಯಾರು ಕೂಡ ಪ್ರಶ್ನೆ ಮಾಡುವ ದಾರ್ಷ್ಟ್ಯವನ್ನ ಪ್ರದರ್ಶಿಸ್ತಾ ಇಲ್ಲ. ಅದು ಬಿಡಿ, ಅಹಮದಾಬಾದನ್ನ ಕರ್ಣಾವತಿ ಅಂತ ಕರಿಬೇಕು, ಅಲಹಾಬಾದನ್ನ ಪ್ರಯಾಗ ಅನ್ಬೇಕು ಅಂತ ಈಗ್ಲೂ ಕೂಡ ಒತ್ತಾಯ ಮಾಡ್ತಾ ಇರೋರಿಗೆ ಯಾರೇನು ಹೇಳ್ಬೇಕು? ಔರಂಗಾಬಾದ್ ಅನ್ನ ಸಂಭಾಜಿನಗರ ಅನ್ಬೇಕು, ಹೈದರಾಬಾದ್ ಅನ್ನ ಭಾಗ್ಯವತಿ ನಗರ, ಭೋಪಾಲ್ಗೆ ಭೋಜ್ಪುರಿ, ಪಾಟ್ನಾವನ್ನ ಪಾಟಲಿಪುತ್ರ, ಮುಗಲ್ ಸರಾಯನ್ನ ದೀನ್ ದಯಾಳ್ ನಗರವನ್ನಾಗಿ ಪುನರ್ ನಾಮಕರಣ ಮಾಡಬೇಕು ಅಂತ ಹೇಳಿ ಇವ್ರದೇ ಆದ ಒಂದು ಸಂಘಟನೆ ಕೇಂದ್ರ ಸರ್ಕಾರದ ಮುಂದೆ ಒಂದು ಮನವಿಯನ್ನ ಇಟ್ಟುಕೊಂಡು ಕಾದು ಕುಳಿತಿದೆಯಲ್ಲ, ಹಾಗಾದ್ರೆ ಇವರಿಗೇನಂತ ಹೇಳ್ಬೇಕು? ಹೆಸರುಗಳು, ಶಬ್ದಗಳು ಆಯಾ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತಾ ಹೋಗ್ತವೆ, ಅದು ಕಾಲಧರ್ಮ ಅಂತ ಕರಿಬೇಕೆ ಹೊರತು ಅದು ಟಿಪ್ಪುವಿನ ಮನೋಧರ್ಮ ಅಲ್ಲ. ಇದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ? ಎಲ್ಲವನ್ನ ಬಿಡಿ, ಟಿಪ್ಪುವನ್ನ ಕನ್ನಡ ದ್ರೋಹಿ ಅಂತ ಕರೆಯುವ ಎಲ್ಲ ಮನಸ್ಸುಗಳು ಕೂಡ ಡಾಕ್ಟರ್ ತೀತಾ ಶರ್ಮಾ ಅವರು ಹೇಳಿದ ಒಂದು ಮಾತನ್ನ ಗಮನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವ ಒಂದು ರಾಜಮನೆತನದ ಕಾಲದಲ್ಲೂ ಕರ್ನಾಟಕವೆಲ್ಲವೂ ಏಕತಂತ್ರ ಪರಿಪಾಲನೆಗೆ ಒಳಗಾಗಿರಲಿಲ್ಲ, ಆದರೆ 18ನೆಯ ಶತಮಾನದ ಉತ್ತರಾರ್ಧದಲ್ಲಿ ಕರ್ನಾಟಕವನ್ನೆಲ್ಲ ಅಮೋಘ ವರ್ಷನ್ ರೂಪತುಂಗ ಹಾಡಿದ ಹಾಗೆ, ಕಾವೇರಿಯಿಂದ ಮಾ ಗೋದಾವರಿ ವರ ಮಿರ್ದ ಕನ್ನಡ ನಾಡನ್ನೆಲ್ಲ ಏಕಚಕ್ರಾಧಿಪತ್ಯದೊಳಕ್ಕೆ ತಂದ ಕೀರ್ತಿ ಸಲ್ಲಬೇಕಾದದ್ದು ತಂದೆ ಹೈದರಾಲಿಗೆ ಮತ್ತು ಮಗ ಟಿಪ್ಪು ಸುಲ್ತಾನನಿಗೆ. ಇದನ್ನ ತೀತಾ ಶರ್ಮರು ಬರೀತಾರೆ ಕರ್ಮವೀರ ಎನ್ನುವ ಒಂದು ಮ್ಯಾಗಝೈನ್ನಲ್ಲಿ. ಮತ್ತೆ ಹೇಳ್ತಾರೆ, ಭಾರತದ ಪೂರ್ಣ ಸ್ವಾತಂತ್ರ್ಯಕ್ಕಾಗಿ, ಭಾರತದಿಂದ ಬ್ರಿಟಿಷರನ್ನು ಹೊಡೆದೋಡಿಸಲಿಕ್ಕಾಗಿ ಕಂಕಣ ಕಟ್ಟಿದ ರಣಪರಾಕ್ರಮಿಗಳೆಂದರೆ ಕನ್ನಡ ತಾಯಿಯ ನನ್ನಿಯ ಮಕ್ಕಳು ಹೈದರ್ ಮತ್ತು ಟಿಪ್ಪು. ಈ ರಾಷ್ಟ್ರ ಭಾರತದ ಅಗ್ರಮರ್ಯಾದೆ ಸಲ್ಲಬೇಕಾದದ್ದು ಇವರಿಬ್ಬರಿಗೆ, ಭಾರತ ಗಣರಾಜ್ಯದ ಕೃತಜ್ಞತೆಯ ಕಾಣಿಕೆ ಸಲ್ಲಬೇಕಾದದ್ದು ಸಿಟಿಜನ್ ಟಿಪುವಿಗೆ ಅಂತ ಹೇಳ್ತಾರೆ. ಇದು ಯಾಕೆ ತೀತಾ ಶರ್ಮಾ ಹೇಳಿದ ಮಾತು ಯಾಕೆ ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ? ಇವತ್ತು ಭೈರಪ್ಪ, ಶಂಕರಮೂರ್ತಿ ಮತ್ತೊಬ್ಬರು ಇಂಥವರ ಮಾತುಗಳೇ ಯಾಕೆ ನಿಮಗೆ ಮುಖ್ಯ ಆಗ್ತಾ ಇವೆ?
ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕವನ್ನ ಕನ್ನಡವನ್ನ ಪ್ರೀತಿಸುವ ನಮ್ಮ ದೇಹದ ಒಂದು ಕಣ ಕಣದಲ್ಲಿಯೂ ಇಟ್ಟುಕೊಂಡಿರುವ ನಾವು 200 ವರ್ಷಗಳ ಹಿಂದೆಗೆ ಮೈಸೂರು ಸಂಸ್ಥಾನ ಎಂಬ ಒಂದು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ ಕನಸುಗಾರ ಟೀಪು ಅನ್ನೋದನ್ನ ನಾವು ಮರ್ತಿದ್ದೇವೆ. ವಿಶಾಲ ಮೈಸೂರು ರಾಜ್ಯ ಅಂತ ಕರೆಸ್ಕೊಂಡದ್ದು ಇದು 1956. ಕರ್ನಾಟಕ ಅಂತ ಘೋಷಣೆಯಾಗಿದ್ದು 1973. ಆದರೆ ಟೀಪು ಎನ್ನುವ ಒಬ್ಬ ದೂರದರ್ಶಿತ್ವದ ದೊರೆ ಕನಸುಗಾರ 2 ಶತಮಾನಗಳಿಗೂ ಮೊದಲೇ ಈ ನಾಡನ್ನ ಕರ್ನಾಟಕ ಅಂತ ಕರೆದಿದ್ದ. ಶ್ರೀರಂಗಪಟ್ಟಣದ ತನ್ನ ತಂದೆಯ ಸಮಾಧಿಯ ಸ್ಥಳಕ್ಕೆ ನಿರ್ಮಿಸಿರುವ ಸ್ಮಾರಕದಲ್ಲಿ ಆತ ಕರ್ನಾಟಕದ ದೊರೆ ಇಲ್ಲಿ ಮಲಗಿದ್ದಾನೆ ಅಂತ ಭರಿಸ್ತಾನಲ್ಲ, ಆತನ ದೂರದರ್ಶಿತ್ವ, ಕರ್ನಾಟಕ ಅನ್ನೋ ಹೆಸರನ್ನ ಆತ 200 ವರ್ಷಗಳ ಮುನ್ನವೇ ಹೇಳಿದ್ನಲ್ಲ, ಈತನಿಗೆ ಕನ್ನಡದ ಅಗ್ರ ಮರ್ಯಾದೆ ಸಲ್ಬೇಡುವ? ನೀವು ಕನ್ನಡ ದ್ರೋಹಿ ಅಂತ ಕರಿತಿರಲ್ಲ, ಅದು ನಿಜವಾಗ್ಲೂ ನ್ಯಾಯವ. ಇನ್ನು ಮತ್ತೆ ಟಿಪ್ಪುವನ ಕ್ರೂರಿ ಮತಾಂಧ ಮತಾಂತರಿ. ನಾನು ಮತ್ತೆ ಮತ್ತೆ ಸಮಯ ಸಿಕ್ಕಾಗೆಲ್ಲ ಒಂದು ಶಬ್ದವನ್ನ ಪುನರುಚ್ಚರಿಸ್ತಾನೆ ಹೋಗ್ತೀನಿ. ಟಿಪ್ಪುವನ್ನ ತಪ್ಪುಗಳನ್ನೇ ಮಾಡದ ಒಪ್ಪವಾದ ಮಹಾನ್ ಪುರುಷದು ಕರೆಯಬೇಕಾದ ಯಾವ ಅಗತ್ಯಗಳು ಇಲ್ಲ. ಸರಿಸುಮಾರು 250 ವರ್ಷಗಳ ಹಿಂದೆ ನಡೆದು ಕಾಲಗರ್ಭದಲ್ಲಿ ಸರಿದು ಹೋದ ಸಂಗತಿಗಳನ್ನ ಸಮಕಾಲೀನ ಸಂದರ್ಭಕ್ಕೆ ಎಳೆದು ತಂದು ವಾದ ವಿವಾದಗಳನ್ನು ಹುಟ್ಟು ಹಾಕುವುದೇ ಅಧರ್ಮ ಎಂದು ನಂಬಿದವನು ನಾನು. ಹಾಗಾದ್ರೆ ತಪ್ಪು ಮಾಡಿದವರನ್ನ ಶಿಕ್ಷಿಸಬೇಕಾಗಿದ್ದದ್ದು ರಾಜಧರ್ಮ ಅಲ್ಲವೇ? ಓರ್ವ ರಾಜನಾಗಿ ಆತ ಹಾಗೆ ಮಾಡಿದ್ರೆ ಅದು ತಪ್ಪೇ? ಕೊಡಗಿನಲ್ಲಿ ಸರಿಸುಮಾರು 80,000 ಕೊಡವರ ತಲೆ ಕಡಿದು ಹಾಕಿದ ಅಂತ ಹೇಳ್ತಾರಲ್ಲ, ಆ ಕಾಲಕ್ಕೆ ಕೊಡಗಿನಲ್ಲಿ ಅಷ್ಟು ಪ್ರಮಾಣದ ಕೊಡವರು ಇದ್ದರೆ ಎನ್ನುವ ಅಂಕಿಅಂಶಗಳನ್ನು ಯಾರು ಯಾಕೆ ಗಮನಿಸ್ತಾ ಇಲ್ಲ? ಇದರ ಜೊತೆಗೆ ಇದೇ ಸಮಯದಲ್ಲಿ ಕರಾವಳಿಯ ಭಾಗದಲ್ಲಿ 90,000 ಕನ್ನಡ ಕ್ರೈಸ್ತ ಕ್ಯಾಥೋಲಿಕ್ಕರೇ ಇದ್ದರೆ ಇದನ್ನು ಕೂಡ ಯಾಕೆ ಯಾರು ಪರಾಮರಿಸ್ತಾ ಇಲ್ಲ? 1881 ಪೂರ್ಣಗೊಂಡಂತಹ ಬ್ರಿಟಿಷ್ ಭಾರತದ ಮೊದಲ ಅಧಿಕೃತ ಜನಸಂಖ್ಯಾ ಗಣತಿ ಪ್ರಕಾರ ಆ ಹೊತ್ತಿನ ಕೊಡಗು ಸಂಸ್ಥಾನದ ಒಟ್ಟು ಜನಸಂಖ್ಯೆ 178,000. ಮೈಸೂರು ಸಂಸ್ಥಾನದ ಜನಸಂಖ್ಯೆ 5,00,000. ಇದರಲ್ಲಿ ಕರಾವಳಿ ಭಾಗವೂ ಇತ್ತು. 1920-21 ಕೊಡವ ಮತದಾರರ ಸಂಖ್ಯೆ 1.6 ಲಕ್ಷವನ್ನು ದಾಟದೇ ಇರುವಾಗ 250 ವರ್ಷಗಳ ಹಿಂದೆ 80,000 ಯುವ ಕೊಡವರ ತಲೆ ಕಡಿದ ಟಿಪ್ಪು ಅಂತ ಹೇಳುವ ಮಾತಿನಲ್ಲಿ ಯಾವುದಾದ್ರೂ ಔಚಿತ್ಯ ಇದೆಯಾ? ಸಣ್ಣ ಮಟ್ಟದ ಒಂದು ಪ್ರಜ್ಞೆಯಾದರೂ ಇದೆಯಾ ಅನ್ನೋದನ್ನ ನಾವು ಯೋಚಿಸಬೇಕಾಗ್ತದೆ. ಮತ್ತೆ ಮತಾಂತರದ ಬಗ್ಗೆ ಕೂಡ ಒಂದು ಅಭಿಪ್ರಾಯ ಇದೆ. ಕರಾವಳಿಯ ಪ್ರಾಂತ್ಯದಲ್ಲಿ ಬ್ರಿಟಿಷರಿಗೆ ನೆರವು ಕೊಡಬೇಡಿ, ಅವರು ತಂದ ಪದಾರ್ಥಗಳನ್ನು ನೀವು ಕೊಳ್ಳಬೇಡಿ, ನಿಮ್ಮಲ್ಲಿರುವ ಸರಕುಗಳನ್ನು ಅವರಿಗೆ ಮಾರಾಟ ಮಾಡಬೇಡಿ, ಹಾಗಾದಾಗ ಬ್ರಿಟಿಷರು ತಾವಾಗಿಯೇ ಕಾಲ್ ತೆಗಿತಾರೆ ಎನ್ನುವ ಒಂದು ಸಿದ್ಧಾಂತಕ್ಕೆ ಕಟ್ಟುಬಿದ್ದ ಟೀಪು ಕರಾವಳಿಯ ಪ್ರಾಂತ್ಯಗಳಲ್ಲಿದ್ದಂತಹ ತನ್ನ ಅಧಿಕಾರಿಗಳಿಗೆ ಮತ್ತು ಇತರರಿಗೆ ಜನರಿಗೂ ಕೂಡ ಇಂತಹದ್ದೇ ಮನವಿ ಮಾಡ್ತಾ ಇರ್ತಾನೆ. ಈ ಮನವಿಯನ್ನು ಧಿಕ್ಕರಿಸಿ ಆಂಗ್ಲರು ಕೊಡುವ ಎಂಜಲು ಕಾಸಿಗೆ ಪ್ರಲೋಭನೆಗೆ ಒಳಗಾಗಿ ಅವರಿಗೆ ಒಳಗೊಳಗೆ ನೆರವಾಗುತ್ತಿದ್ದಂತಹ ಬಹಳಷ್ಟು ಕ್ರೈಸ್ತರನ್ನ, ನಂಬೂದರಿಗಳನ್ನ, ನಾಯರುಗಳನ್ನ, ಕೆಲವು ಕೊಡವರನ್ನ ಆತ ಆ ಕಾಲಕ್ಕೆ ಮತಾಂತರದ ಶಿಕ್ಷೆಗೆ ಒಳಪಡಿಸಿದ್ದು ಹೌದು. ಹಾಗಾದ್ರೆ ಇದನ್ನ ನಾವು ಏನಕ್ಕೆ, ಅದು ಶಿಕ್ಷೆಯ ಒಂದು ಭಾಗ. ಇಲ್ಲಿ ಯಾರೂ ಕೂಡ ಟಿಪ್ಪು ಮತಾಂತರ ಮಾಡಲೇ ಇಲ್ಲ ಅಂತ ನಾನಂತೂ ಹೇಳೋದಿಲ್ಲ, ಹೇಳುವ ಅಗತ್ಯವೂ ಇಲ್ಲ. ಆಗಿದೆ, ಕೊಡ ಮತಾಂತರ ಅಂತೂ ನಡೆದಿದೆ. ಬರೀ ಮತಾಂತರ ಮಾಡಿದ ಆತ ಒಂದು ಮುಸ್ಲಿಮ ಆತ, ಹಾಗಾದ್ರೆ ಮುಸ್ಲಿಮರ ಮತಾಂತರ ಮಾಡಿದ್ರೆ ಮತಾಂತರವೇ? ಕ್ರೈಸ್ತ ಧರ್ಮೀಯರು ಮತಾಂತರ ಮಾಡಿದ್ರೆ ಅದು ಮತಾಂತರವಲ್ವೇ? ಹಿಂದೂ ಅನಿಸಿಕೊಂಡವನೊಬ್ಬ ಬೌದ್ಧ ಧರ್ಮಕ್ಕೆ ಹೋದ್ರೆ, ಜೈನನಾದ್ರೆ ಅದು ಮತಾಂತರ ಅಲ್ವೇ? ರಾಮಾನುಜರು ಮಾಡಿದ್ದಂಥದ್ದು ಹಾಗಾದ್ರೆ, ಬಸವಣ್ಣನ ಕಾಲದಲ್ಲಿ ಆದದ್ದೇನು ಹಾಗಾದ್ರೆ? ಇವೆಲ್ಲವೂ ಕೂಡ ನಾವು ಮಾತನಾಡ್ತಾ ಹೋದ್ರೆ ಎಲ್ಲೆಲ್ಲಿಗೋ ಅದ್ರದ ಸರಪಳಿಗಳು ತಮಗೆ ತಾವು ಬಂಧಿಸ್ಕೊಳ್ತಾ ಹೋಗ್ತವೆ. ಹಾಗಾಗಿ ಇವೆಲ್ಲವನ್ನು ಇರಲಿ, ಟಿಪ್ಪುವಿನ ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೆ ಅದೊಂಥರ ಸಮುದ್ರವನ್ನ ಬೊಗಸೆಯಲ್ಲಿ ಹಿಡಿದು ತೋರಿಸುವಷ್ಟೇ ಒಂದು ವ್ಯರ್ಥ ಪ್ರಯತ್ನ. ಹಾಗಾಗಿ ನಾನು ತುಂಬಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಕ್ಕೆ ಬಹಳ ಮುಖ್ಯವಾದ ಮತ್ತೊಂದು ಸಂಗತಿಯನ್ನು ನಾವೆಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಬೇಕು. ಉಳುವವನೇ ನೆಲದೊಡೆಯ ಅಂತ ಕರೆದದ್ದು ಇಂದಿರಾ ಗಾಂಧಿಯೂ ಮೊದಲಲ್ಲ, ಕರ್ನಾಟಕದಲ್ಲಿ ದೇವರಾಜ ಅರಸರು ಮೊದಲಲ್ಲ. ಇಡೀ ಪ್ರಪಂಚದ ಚರಿತ್ರೆಯಲ್ಲಿ ಉಳುವವನೇ ನೆಲದೊಡೆಯ ಎಂಬ ಕಾನೂನನ್ನ ನಿರ್ದಾಕ್ಷಿಣ್ಯವಾಗಿ ಜಾರಿಗೆ ತಂದ ಕೀರ್ತಿ ಸಲ್ಲಬೇಕಾದದ್ದು ಟಿಪ್ಪುವಿಗೆ. ಜೀತ ಪದ್ಧತಿಯನ್ನು ತೊಡೆದು ಹಾಕಿ
ರಾಜಪ್ರಭುತ್ವ ಮತ್ತು ಪಾಳೆಗಾರಿಕೆ ಜಮೀನ್ದಾರಿಕೆಗಳಲ್ಲೇನೆ ಕೇವಲ ಮನೆಯಾಳುಗಳಾಗಿ ದುಡಿತಾ ಇದ್ದಂತಹ ದಲಿತರಿಗೆ ಮತ್ತು ಕೆಳವರ್ಗಗಳ ಕೃಷಿಕರಿಗೆ ಭೂಮಿಯನ್ನ ಕೊಟ್ಟ ಈ ದೊರೆ ಇವತ್ತು ವಿವಾದದ ಒಂದು ದೊಡ್ಡ ಸರಕಾಗಿ ಹೋಗಿದ್ದಾನೆ. ಯಾರೊಬ್ಬರೂ ಕೂಡ ಆ ಕಾಲಘಟ್ಟದಲ್ಲಿ ನಿರೀಕ್ಷೆ ಮಾಡಲಾಗದ ಮತ್ತು ಈ ಹೊತ್ತಿಗೂ ನಮ್ಮ ರಾಜಕಾರಣಿಗಳು ಆಳುವವರು ಯೋಚನೆಯನ್ನು ಮಾಡಲಿಕ್ಕಾಗದಂತಹ ಪಾನ ನಿಷೇಧವನ್ನು ಜಾರಿಗೆ ತಂದ ದೊರೆ ಅನ್ನೋದನ್ನು ಕೂಡ ನಾವು ಮರೀತಾ ಇದ್ದೇವೆ. ಕನ್ನಂಬಾಡಿ ಅಣೆಕಟ್ಟೆಯ ಎಲ್ಲ ಕೀರ್ತಿಯನ್ನ ಶ್ರೀಯುತ ವಿಶ್ವೇಶ್ವರಯ್ಯನವರ ಮಡಿಲಿಗೆ ಹಾಕುವ ನಾವು. ಟೀಪು ಎನ್ನುವ ದೊರೆ ಕನ್ನಂಬಾಡಿಗೆ ಆ ಕಾಲದಲ್ಲಿಯೇ ಒಟ್ಟಿಗೆ ಅಣೆಕಟ್ಟು ಕಟ್ಟುವ ಸಂಕಲ್ಪ ಮಾಡಿ ಶಿಲಾನ್ಯಾಸ ಮಾಡಿದ್ದನ್ನು ಅಂದು ಮರೀತಾ ಇದ್ದೇವೆ. ಆತ ರಾಕೆಟ್ ತಂತ್ರಜ್ಞಾನದ ರೂವಾರಿಯಾಗಿದ್ದ ಅನ್ನೋದನ್ನು ಮರಿತಾ ಇದ್ದೇವೆ. 4 ಮೈಲಿಗೊಂದು ಶಾಲೆ, 10 ಮೈಲಿಗೊಂದು ತಂಗುದಾಣ, ಮರಗಳನ್ನು ಕಡಿಯದಂತ ಆಜ್ಞೆ, ಪ್ರಾಣಿಗಳನ್ನು ಬೇಟೆಯಾಡದಂತ ಕಾನೂನು, ಕೇರಳದ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡಿದಂತಹ ಒಬ್ಬ ಅಣ್ಣ, ಎಲ್ಲ ಅಂಶಗಳಿದ್ದರೂ ಕೂಡ ಆತ ಯಾವ ಅಪರವಾದಗಳಿಂದಲೂ ಕೂಡ ಮುಕ್ತನಾಗಲೇ ಇಲ್ಲ. ಇದು ಈ ಚರಿತ್ರೆಯ ದೊಡ್ಡದೊಂದು ದುರಂತ. ಗೆಳೆಯರೇ, ಇದೇನೇ ಇರಲಿ, ಟಿಪ್ಪು ಇತಿಹಾಸದ ಒಂದು ಅತ್ಯದ್ಭುತ. ಅವನೊಬ್ಬ ಅನನ್ಯವಾದ ಕನಸುಗಾರ. ತಾಯಿ ನೆಲವನ್ನ ಪರಕೀಯರಿಗೆ ಒಪ್ಪಿಸುವುದಿಲ್ಲ ಅಂತ ಪಟ್ಟು ಹಿಡಿದು ತನ್ನ ಕೈಯಾರೆ ತಾನೇ ಸಾವು ತಂದುಕೊಂಡು ರಣರಂಗದಲ್ಲಿಯೇ ಹಿರಿದ ಕತ್ತಿಯನ್ನು ಬಿಡದಂತೆ ಪ್ರಾಣ ತ್ಯಜಿಸಿದ ಮಹಾವೀರ. ಹಿಂದೂ ಮುಸ್ಲಿಮರಿಬ್ಬರನ್ನೂ ಅತ್ಯಂತ ಪ್ರೀತಿಯಿಂದ ಕಂಡ ತಪ್ಪಿಗೆ ಇಬ್ಬರಿಂದಲೂ ಅಷ್ಟೇ ಪ್ರಮಾಣದಲ್ಲಿ ಮೋಸಕ್ಕೆ ಒಳಗಾಗಿ ಪ್ರಾಣ ತೆತ್ತ ಒಬ್ಬ ಅಮಾಯಕ. ಮತ್ತಷ್ಟು ಕಾಲ ಬದುಕಿ ಸುಂದರವಾದ ನಾಡು ಕಟ್ಟಬಹುದಾಗಿದ್ದ ಚೇತನವೊಂದರ ಅವನತಿಗೆ 222 ವರ್ಷಗಳ ಪ್ರಾಯ ಆಗೋಗಿದೆ. ಎಲ್ಲಕ್ಕಿಂತ ಬಹಳ ದೊಡ್ಡ ದುರಂತ ಮತ್ತು ನೋವಂದ್ರೆ 222 ವರ್ಷಗಳ ಹಿಂದೆ ನಡೆಸಿದ ಸಂಚಲನೆ ಈ ಹೊತ್ತೂ ಕೂಡ ಅಂತಹದ್ದೇ ಕ್ಷುದ್ರ ಮನಸ್ಸುಗಳು, ಒಡೆದು ಆಳುವ ವ್ಯಕ್ತಿತ್ವಗಳು ಈ ನೆಲವನ್ನು ಛಿದ್ರಗೊಳಿಸಲಿಕ್ಕೆ ವಿಚ್ಛಿನ್ನಕಾರಿಯಾದಂತಹ ಪ್ರಯೋಗಗಳನ್ನ ಒಳಗೊಳಗೆ ನಡೆಸ್ತಾ ಇವೆ ಎನ್ನುವ ಮಹಾನ್ ದುರಂತದ ನಡುವೆ ನಾನು ಟಿಪ್ಪು ಎಂಬ ಒಬ್ಬ ಅತ್ಯದ್ಭುತ ಚೇತನಕ್ಕೆ ನಮಸ್ಕರಿಸ್ತಾ ಈ ನೆಲಕ್ಕೆ ಶರಣವೇ, ನಿನಗೆ ಶರಣು ಶರಣಾರ್ಥಿ ಅಂತ ಹೇಳಿ ಈ ಮಾತು ಮುಗಿಸ್ತೇನೆ. ನನ್ನನ್ನು ಇಷ್ಟೂ ಹೊತ್ತು ತಾಳ್ಮೆಯಿಂದ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ, ಧನ್ಯವಾದಗಳು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.